ಪುನರ್ಜನೆ ತುಡಿತ ಛಲ ಪ್ರಾಮಾಣಿಕ ಪ್ರಯತ್ನ ಹಾಗೂ ಬದ್ಧತೆ ಇದ್ರೆ ಮನುಷ್ಯ ಏನನ್ನಾದರೂ ಸಾಧನೆ ಮಾಡಲು ಸಾಧ್ಯ ಎಂಬುದಕ್ಕೆ ಸರಳ ಸಜ್ಜನಿಕೆಯ ಮೂರ್ತಿ ಶಿಕ್ಷಣ ಪ್ರೇಮಿ ಗಣಿತಶಾಸ್ತ್ರ ಉಪನ್ಯಾಸಕರಾದ ಪ್ರೊಫೆಸರ್ ನಾಗೇಶ್ ವೈ ಅಣ್ಣಿಗೇರಿ ಅವರೇ ಸಾಕ್ಷಿ. ನಾಗೇಶ್ ಅಣ್ಣಿಗೇರಿ ಎನ್ನುತ್ತಲೇ ನೆನಪಾಗೋದು ವೈಬಿ ಅಣ್ಣಿಗೇರಿ ಕ್ಲಾಸಿಸ್. ಧಾರವಾಡದಲ್ಲಿ ಸುಮಾರು ಎರಡು ದಶಕಗಳಿಂದ ರಾಜ್ಯದ ಅದರಲ್ಲೂ ಉತ್ತರ ಕರ್ನಾಟಕದ ಸಹಸ್ರಾರು ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸು ನನಸು ಮಾಡುತ್ತಿದೆ. ಅಣ್ಣಿಗೇರಿ ಕ್ಲಾಸಿಸ್ ಇಂದು ವೈಬಿ ಅಣ್ಣಿಗೇರಿ ಪಿಯು ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜು ರೂಪದಲ್ಲಿ ಅರಳಿ ನಿಂತಿದೆ. ಧಾರವಾಡದ ಖಾಸಗಿ ಕಟ್ಟಡದಲ್ಲಿ ತನ್ನ ಶಿಕ್ಷಣ ಅಭಿಯಾನ ಆರಂಭಿಸಿದ್ದ ಕಾಲೇಜು ಐದು ವರ್ಷಗಳಲ್ಲಿ ಬೃಹತ್ ವಿದ್ಯಾಸೌಧವಾಗಿ ಬೆಳೆದು ನಿಂತಿದೆ. ಧಾರವಾಡದಲ್ಲಿರುವ ಅಣ್ಣಿಗೇರಿ ಕಾಲೇಜು ಕಟ್ಟಡ ಬೆಂಗಳೂರಿನ ವಿಧಾನಸೌಧವನ್ನ ನೆನಪಿಸುತ್ತದೆ ಅಂತ ಅನೇಕರು ಬಣ್ಣಿಸಿದ್ದಾರೆ. ನಾಗೇಶ್ ಅವರು ತಮ್ಮ ಯಶಸ್ಸಿಗೆ ಕಾರಣರಾದ ತಂದೆ ತಾಯಿ, ಸಂಸ್ಥೆಯ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸುವ ಸಿಬ್ಬಂದಿ ವರ್ಗ, ಹಿತೈಷಿಗಳು, ಮಾರ್ಗದರ್ಶಕರನ್ನ ಸದಾ ಸ್ಮರಿಸುತ್ತಾರೆ. ನಮ್ಮ ವಿದ್ಯಾರ್ಥಿ ವೃಂದ ಹಾಗೂ ಅವರ ಪಾಲಕರು ಸಂಸ್ಥೆಯ ಬೆನ್ನೆಲುಬು. ಅವರಿಲ್ಲದೆ ನಾವಿಲ್ಲ ಅನ್ನೋ ಮುಗ್ಧ ಮಾತು ನಾಗೇಶ್ ಅಣ್ಣಿಗೇರಿ ಅವರದ್ದು. ನೂರಾರು ಕನಸುಗಳನ್ನ ಹೊತ್ತು ಧಾರವಾಡಕ್ಕೆ ಬಂದು ತಾವು ಎದುರಿಸಿದ ಕಷ್ಟ ನಷ್ಟಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಗುರಿ ತಲುಪುತ್ತಿರುವ ಅವರ ಯಶೋಗಾಥೆಯನ್ನ ಬನ್ನಿ ಅವರಿಂದಲೇ ಕೇಳೋಣ. ಪಾಲಕರು ತಮ್ಮ ಮಕ್ಕಳು ನಮ್ಮ ಸಂಸ್ಥೆ ಸೇರಿಸಿದ ನಂತರ ಆ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಗುಣಮಟ್ಟದ ತಿಳ್ಕೊಂಡು ಮತ್ತು ನಾವು ಪ್ರತಿ ವಾರ ಟೆಸ್ಟನ್ನು ಕಂಡಕ್ಟ್ ಮಾಡಿ ಆ ಟೆಸ್ಟನ್ನು ಪಡೆದಂಥ ಮಾರ್ಕ್ಸ್ಗಳನ್ನು ಪಾಲಕರಿಗೆ ಮೆಸೇಜ್ ಮೂಲಕ ಅವ್ರಿಗೆ ಮಾಹಿತಿ ಕೊಡ್ತೀವಿ ಮತ್ತು ಹಾಜರಾತಿ ಮಗು ಆಬ್ಸೆಂಟ್ ಇದ್ದಂದರೆ ಆ ಪಾಲಕರಿಗೆ ಮೆಸೇಜ್ ಹೋಗುತ್ತಾ ಈ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಮತ್ತು ಯಾರು ಕಲಿಕೆಯಲ್ಲಿ ಹಿಂದುಳಿದಾರ ಅಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರನ್ನ ಹಿರಿಯ ಪ್ರಾಧ್ಯಾಪಕರ ಮೂಲಕ ಅವರಿಗೆ ಒಂದು ಮೋಟಿವೇಷನ್ ಕೌನ್ಸಿಲಿಂಗ್ ಮಾಡಿ ಅವನಿಗೆ ಏನು ಸಮಸ್ಯೆ ಇದೆ ಏನು ಪ್ರಾಬ್ಲಮ್ ಇದೆ ತಿಳ್ಕೊಂಡು ಅವನನ್ನು ಅಭ್ಯಾಸದಲ್ಲಿ ಆಸಕ್ತಿ ವಹಿಸೋ ರೀತಿಯಲ್ಲಿ ನಮ್ಮ ಹಿರಿಯ ಪ್ರಾಧ್ಯಾಪಕರು ನಾವು ಪಾಲಕರು ಸೇರಿ ಮಾಡ್ತೀವಿ. ಮತ್ತು ಪ್ರತಿ ಎರಡು ತಿಂಗಳಿಗೊಮ್ಮೆ ಪಾಲಕರ ಸಭೆಯನ್ನು ಕರೆದು ನಾವು ಪಾಲಕರಿಗೆ ಆ ಮಗುವಿನ ಬಗ್ಗೆ ಆಯ್ತು ಮತ್ತು ನಮ್ಮ ಸಂಸ್ಥೆಯಲ್ಲಿ ಏನಾದರೂ ಪಾಲಕರಿಂದ ಒಂದು ಸಜೆಷನ್ ತೊಗೊಂಡು ಏನೋ ಇನ್ನೂ ಹೊಸದಾಗಿ ಮಾಡೋದೈತಂದರೆ ಅದನ್ನು ಅಳವಡಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಪ್ರತಿ ಎರಡು ತಿಂಗಳಿಗೊಮ್ಮೆ ಪಾಲಕ ಸಭೆಯನ್ನು ಈ ಸಂಸ್ಥೆಯಲ್ಲಿ ಮಾಡ್ತೀವಿ. ಅತಿ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಇದು ನಮ್ಮ ತಂದೆಯವರ ಆಶೆಯೂ ಕೂಡ ಹೌದು ಮತ್ತು ಅವರ ಒಂದು ಸಲಹೆಯೂ ಕೂಡ ಹೌದು. ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬಡ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿ ವರ್ಷ 5-10 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡಬೇಕಂತ ನಮ್ಮ ತಂದೆಯವರ ಆಶೆ ಇದೆ. ಅದನ್ನು ನಾವು ಮುಂದುವರ್ಸೋದು ಹೊರಟಿದ್ದೀವಿ. ಬಡ್ಡಿ ಪ್ರತಿ ವರ್ಷ 10 ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂಥ ಸೌಲಭ್ಯವೂ ನಮ್ಮ ಸಂಸ್ಥೆಯಲ್ಲಿ ಇದೆ. ನಮ್ಮ ಕಾಲೇಜಿನ ಇನ್ನೊಂದು ವಿಶೇಷತೆ ಅಂತಂದರೆ ದೋಸ್ ಆರ್ ಇಂಟ್ರೆಸ್ಟೆಡ್ ಇನ್ ಮೆಡಿಕಲ್ ನೀಟ್ ತರಬೇತಿಯನ್ನು ಕಾಲೇಜಲ್ಲೇ ನಾವು ಕೊಡ್ತಿದ್ದೀವಿ. ದೋಸ್ ಆರ್ ಇಂಟ್ರೆಸ್ಟೆಡ್ ಇನ್ ಟೆಕ್ನಿಕಲ್ ಸೈಡ್ IIT JEE CET ಅವೆಲ್ಲ ತರಬೇತಿ ಇಲ್ಲೇ ಕೊಡ್ತಿದ್ದೀವಿ. ಮತ್ತು ಇನ್ನು ಕಾಮರ್ಸ್ ವಿದ್ಯಾರ್ಥಿಗಳಿಗೆ CA CPT ಮತ್ತು ಬ್ಯಾಂಕಿಂಗ್ ತರಬೇತಿ PVCಯಿಂದಲೇ ಅವರಿಗೆ ತರಬೇತಿ ಕೊಡ್ತಾ ಹೋಗ್ತೀವಿ. ಇದರ ಜೊತೆಗೆ 2015 BCOM ಪದವಿ ಕಾಲೇಜು ಕೂಡ ಪ್ರಾರಂಭ ಮಾಡಿದ್ದೀವಿ. BCOM ಪದವಿ ಕಾಲೇಜು ಪ್ರಾರಂಭ ಮಾಡಿ ಕರ್ನಾಟಕ ಯೂನಿವರ್ಸಿಟಿ ಅಪ್ಲೇಟೆಡ್ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಪರ್ಮಿಷನ್ ತೊಗೊಂಡು BCOM ಪದವಿಯನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಆ BCOMದೂ ಒಳ್ಳೆ ರೆಸ್ಪಾನ್ಸ್ ಇದೆ. ಅಲ್ಲಿ ಸಾಕಷ್ಟು ನುರಿತ ರಿಟೈರ್ಡ್ ಉಪನ್ಯಾಸಕರನ್ನು ತೊಗೊಂಡಿದ್ದೀವಿ.